I'm very happy to be a reflection of my mother. ನನ್ನ ಐಸಲ್ಲಿ ಅವರೇ ನನ್ನ ರೋಲ್ ಮಾಡಲು, ನನ್ನ ಇನ್ಸ್ಪಿರೇಷನು ಅವರೇ ಅಂತ ಹೇಳ್ಬೋದು. ಯಾಕಂದರೆ ನಾನು ಯಾವತ್ತೂ ಬೇರೆ ಯಾವುದು ಹೀರೋಯಿನ್ ನೋಡಿ ಓಕೆ ನಾನು ಇವ್ರ ಥರ ಆಗಬೇಕು ಹೀರೋಯಿನ್ ಥರ ಆಗಬೇಕು, ನಂಗೆ ಯಾವಾಗಲೂ ನಮ್ಮ ಅಮ್ಮನ ಥರನೇ ಮೇಲೆ ಬರಬೇಕು. ಅವ್ರು ವಾಕ್ ಮಾಡೋದು, ಅವ್ರ ಡಿಗ್ನಿಟಿ, ಅವ್ರದ್ದು ಇದು ಅದು ನನ್ನ ಕಾಪಿ ಮಾಡಿದ್ರೆ ನಮ್ಮ ಅಮ್ಮನೇ ಕಾಪಿ ಮಾಡೋದು. ಸೊ ಇಟ್ಸ್ ವೆರಿ ನೈಸ್ ಟು ಅವ್ರ ರಿಫ್ಲೆಕ್ಷನ್ ಆಗಕ್ಕೆ ನಾನು ಐ ಆಮ್ ಗ್ರೇಟ್ಫುಲ್, ಐ ಆಮ್ ಆನರ್. ಆಸ್ ಅ ಅಮ್ಮ ನಮ್ಮ ಅಮ್ಮಂಗೆ ನಾನು ಆ್ಯಕ್ಚುಲಿ ನಾನು ಪರ್ಫಾರ್ಮೆನ್ಸ್ ಮಾಡಿದಾಗ ನಮ್ಮ ಅಮ್ಮಂಗೆ ಖುಷಿ ಆಗುತ್ತೆ, ಬಟ್ ಆ್ಯಕ್ಚುಲಿ ಅವ್ರು ಹಂಗೆ ಹೇಳಲ್ಲ. ಅವ್ರು ಯಾವತ್ತೂ ನನ್ನ ಜಾಸ್ತಿ ಮೇಲೆ ಹಾರಿಸಲ್ಲ, ಯಾಕಂದರೆ ನಾನು ಹಂಗೆ ಸ್ವಲ್ಪ ಸ್ವಲ್ಪ ಕಾಂಪ್ಲಿಮೆಂಟ್ ಕೊಟ್ಟರೆ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತೀನಿ. ಸೊ ಅಮ್ಮ ಯಾವಾಗಲೂ ನಾನು ಆ ಕಂಟ್ರೋಲ್ ಅಂದರೆ ಹೆಂಗೆ ಹೇಳ್ಬೋದು ಅಂದರೆ ಶಿ ಕೀಪ್ಸ್ ಮೀ ಗ್ರೌಂಡೆಡ್. ನೀನು ಏನು ಅನ್ಕೋಬೇಡ, ಇನ್ನ ಟೈಮ್ ಇದೆ, ಬಟ್ ನೆಲ ನೋಡ್ಕೊಂಡು ನಡಿ ಯಾವಾಗಲೂ. ಆಕ್ಚುಲಿ ಯಾವ ನಾನು ಡಿಫ್ರೆಂಟ್ ಆಗಿತ್ತು ಈ ಥರ. ಆ್ಯಕ್ಚುಲಿ ಇಂಟ್ರೊಡಕ್ಷನು ಹೀರೋಯಿನ್ಗಳಿಗೆ ಯಾರಿಗೂ ಕೊಡಲ್ಲ ಈ ಥರ ಇಂಟ್ರೊಡಕ್ಷನ್. ಪ್ರಾಬಬ್ಲಿ ಯಾರ್ದೋ ಯಾವುದೋ ಹೀರೋ ಲಾಂಚ್ ಆಗ್ತಾಯಿದ್ರೆ ಅಥವಾ ಇವ್ರ ಮಗ ಲಾಂಚ್ ಆಗ್ತಾಯಿದ್ರೆ ಅವ್ರ ಮಗ ಲಾಂಚ್ ಆಗ್ತಾಯಿದ್ರೆ ಆ ಥರ ಕೊಡ್ತಾರೆ. ಸೊ ನಮ್ಮಮ್ಮ ನನಗೆ ಅವ್ರು ಅಷ್ಟು ಅಚೀವ್ ಮಾಡಿ ನನಗೆ ಆ ಪವರ್ ತೊಗೊಂಡು ನನಗೆ ಈ ಥರ ಒಂದು ಲಾಂಚ್ ಕೊಟ್ರಲ್ಲ, ಐ ಥಿಂಕ್ ಐ ಶುಡ್ ಐ ಲಕ್ ಅಂತ ಏನೋ ಹೇಳೋಕ್ಕಾಗಲ್ಲ. ಐ ಆಮ್ ಟೂ ಲಕ್ಕಿ, ಲೈಕ್ ಫಾರ್ ವಾಟ್ ಅವ್ರು ನನಗೆ ಅಷ್ಟೊಂದು ಮಾಡಿದಾರಲ್ಲ, ನಾನು ಅದಕ್ಕಿಂತ ಜಾಸ್ತಿ ಏನೂ ಕೇಳೋಕ್ಕಾಗಲ್ಲ. ಐ ಥಿಂಕ್ ಬೆಸ್ಟ್ ಮದರ್ ಇನ್ ದ ವರ್ಲ್ಡ್. ನಾನು ಏನೇ ಕೇಳಿದ್ರೇನು ಓಕೆ ಅಂತ ಇದ್ರು, ಬಟ್ ಅಷ್ಟೇ ನನಗೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ, ಮ್ಯಾನರ್ಸ್ ಹೇಳ್ಕೊಟ್ಟಿದ್ದಾರೆ. ಸೊ ಇವತ್ತಿಂಥ ದೊಡ್ಡ ಪ್ರೆಸ್ ಮೀಟ್ ಕರೆದು ಇದು ನನ್ನ ಫ್ಯೂಚರಿಗೆ ಇಂಪಾರ್ಟೆಂಟ್, ಇವರು ನಿಮ್ಮ ಜೊತೆನೇ ಇರ್ತಾರೆ ಅಂತ ಹೇಳ್ಕೊಟ್ಟಿರೋದು ಐ ಥಿಂಕ್ ನಂಗೆ ತುಂಬ ಇಂಪಾರ್ಟೆಂಟ್ ಲೆಸನ್ ಇವತ್ತು. ಯಾಕಂದರೆ ಇದೆಲ್ಲ ಕಲಿಯೋದು. ಸೊ ಅಮ್ಮ ಹೇಳಿದ್ರೆ ಮಿಸ್ಟೇಕ್ ಮಾಡೋ ಮುಂಚೆನೇ ಇವಾಗ ಎಲ್ಲ ತೋರಿಸ್ಕೊಟ್ರೆ ಮಿಸ್ಟೇಕೇ ಆಗಲ್ವಲ್ಲ. ಅದು ನೋಡಿದಾಗ ನಂಗೆ ತುಂಬ ಶಾಕ್ ಆಯ್ತು, ಯಾಕಂದರೆ ಅವತ್ತು ಚೈಲ್ಡ್ಹುಡ್ ಫೋಟೋಸ್ ಆಚೆ ಬಂದಾಗ ಸ್ವಲ್ಪ ಎಂಬಾರೆಸಿಂಗ್ ಆಗಿರುತ್ತೆ. ಯಾಕಂದರೆ ಅದು ಯಾರು ನೋಡೋದಲ್ಲ, ಬಟ್ ಕ್ಯೂಟಾಗೇ ಇದ್ದೀನಿ. ಸೊ ಖುಷಿ ಆಗುತ್ತೆ ನನ್ನ ಫೋಟೋಸ್ ಅಮ್ಮ. ನಾನು ಆ್ಯಕ್ಚುಲಿ ಒಂದೊಂದು ಫೋಟೋ ನಂಗೆ ಗೊತ್ತೇ ಇರಲಿಲ್ಲ ಇರೋದಂತ. ಸೊ ಒಂದೊಂದು ಫೋಟೋಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಲ್ಲಿ ಆ್ಯಕ್ಚುಲಿ. ಸೊ ತುಂಬ ಖುಷಿ ಆಗುತ್ತೆ. ಲಾಸ್ಟ್ ಕ್ವೆಶನ್, ಗಾಡ್ ಫಾದರ್ನಲ್ಲಿ ನಿಮ್ಗೆ ಆದಂಥ ಒಂದು ಪರ್ಫಾರ್ಮ್ ಮಾಡುವಾಗ ಪರ್ಫಾರ್ಮೆನ್ಸ್ ಎಕ್ಸ್ಪೀರಿಯನ್ಸಾ? ನಂದು ಒಂದೇ ಕಷ್ಟವಾಗಿದ್ದ ಪರ್ಫಾರ್ಮೆನ್ಸ್ ಅಂದರೆ ಒಂದು ಮದುವೆ ಸೀನು, ಒಂದು ಎರಡು ಪೇಜ್ ಡೈಲಾಗ್ ಇತ್ತು. ಫಸ್ಟ್ ಆಫ್ ಆಲ್ ನಂಗೆ ಬೈ ಹಾರ್ಟ್ ಅಂತೂ ಮಾಡೋಕ್ಕಾಗದೇ ಇಲ್ಲ, ಏನನ್ನು ಬೈ ಹಾರ್ಟ್ ಮಾಡೋಕ್ಕಾಗಲ್ಲ. ಒಂದು ಸ್ಪೀಚ್ ಆಗಲಿ ಇದಾಗಲಿ ಅದಾಗ ತುಂಬ ಕಷ್ಟ. ನಂಗೆ ಗೊತ್ತು ಅರ್ಥ ಆಗಿರೋದೇ ಮಾತಾಡೋಕ್ಕೆ ಇಷ್ಟ. ಸೊ ಆ ಡೈಲಾಗ್ ಇದ್ದಾಗ ಒಂದು ಎರಡು ಪೇಜ್ ಡೈಲಾಗ್ ಕೊಟ್ಟರು, ಅರ್ಧ ಗಂಟೆ ಕೊಟ್ಟರು. ಫಸ್ಟು ಎರಡು ಲೈನ್ ಬೈ ಹಾರ್ಟ್, ಮೂರನೇ ಲೈನ್ ಓದೋಷ್ಟೊತ್ತಿಗೆ ಫಸ್ಟ್ ಲೈನ್ ಮರ್ತೋಯ್ತು. ಸೊ ಈ ಥರ ಆಯ್ತು ಟೆನ್ಷನಲ್ಲಿ. ಕೊನೆಗೆ ವಿದಿನ್ ಟೂ ಟೇಕ್ಸ್ ಅದಾಗೋಯ್ತು. ಕ್ಯಾಮ್ರಾ ಮುಂದೆ ಬಂದಾಗ ಬಡ 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 ಅಂತ ಎಲ್ಲ ಆಗೋಯ್ತು. ಸೊ ದಟ್ ವೇ ಐ ಥಿಂಕ್ ಕ್ಯಾಮ್ರಾ ಮುಂದೆನೆ ಐ ಫೀಲ್ ಮೋರ್ ಕಾನ್ಫಿಡೆಂಟ್ ದೆನ್ ಆಫ್ ಕ್ಯಾಮ್ರಾ. ನನ್ನ ಮೇಕಪ್ ಆರ್ಟಿಸ್ಟ್ ಅವ್ನು ಫುಲ್ ಹುಡುಗಿನೇ ಅವನು. ನನಗೆ ಆ್ಯಕ್ಚುಲಿ ಮೋರ್ ಕಂಫರ್ಟಬಲ್ ಟು ಬಿ ವಿತ್ ಪೀಪಲ್ ಲೈಕ್ ದ್ಯಾಟ್, ಯಾಕಂದ್ರೆ ಹುಡುಗಿನೇ ಅವರು. ಸೊ ನನಗೆ ಆ ಥರ ಡಿಫ್ರೆನ್ಸಿಯೇಷನ್ ಇಲ್ಲ. ಐ ಆಮ್ ಮೋರ್ ದೆನ್ ಹ್ಯಾಪಿ ಟು, ನಂಗೆ ತುಂಬ ಹುಡುಗಿ ಮ್ಯಾನರಿಸಮ್ಸ್ ಇರೋ ಫ್ರೆಂಡ್ಸ್ ಇದ್ದಾರೆ, ಬಟ್ ದೇರ್ ಆಲ್ ಗುಡ್ ಪೀಪಲ್, ಫನ್ ಪೀಪಲ್ ಟು ಹ್ಯಾಂಗ್ ಔಟ್ ವಿತ್. ಹುಡುಗಿ ಇನ್ನೊಂದು ಹುಡುಗಿ ಇದ್ದರೆ ಇಟ್ಸ್ ಫನ್, ಆ್ಯಂಡ್ ಅದು ಹುಡುಗ ಆಗಿ ಹುಡುಗಿ ಇದ್ದರೆ ಡಬಲ್ ಪ್ರೊಟೆಕ್ಷನ್ನು ಸಿಕ್ಕುತ್ತೆ, ಫನ್ನು ಸಿಕ್ಕುತ್ತೆ. ಸೊ ಎವ್ರಿಥಿಂಗ್ ರಂಗದಲ್ಲಿ ಮಕ್ಕಳ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಿಟ್ಟಿದ್ದಾರೆ ಮೊದಲೇ ಸರಿ ಅಂತ ಹೇಗೆ ಅನಿಸ್ತಾ ಇದೆ?
ಚಿತ್ರಕ್ಕೆ ನೀವು ಒಬ್ಬ ದೊಡ್ಡ ನಟಿ ಆಗಿರೋದ್ರಿಂದ ಮಗಳನ್ನ ಒಂದು ಪಾದಾರ್ಪಣೆ ಮಾಡ್ತಾ ಇಲ್ಲ, ನಿಮಗೆ ಯಾವ ಥರ? ನಾನು ಆಗಲೇ ಹೇಳಿದೆ, ನನಗೆ ಗಾಡ್ ಫಾದರ್ ಇರಲಿಲ್ಲ, ಆದರೆ ನನ್ನ ಮಗಳಿಗೆ ಇವತ್ತು ಇಷ್ಟೊಂದು ದೊಡ್ಡ ಚಿತ್ರ ಸಿಕ್ಕಿದೆ. ಪ್ರಾರಂಭದಲ್ಲೇ ಭಾಳ ದೊಡ್ಡ ಸಂಗೀತ ನಿರ್ದೇಶಕರು, ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ನಟ, ಹಾಗೆ ಅಷ್ಟು ದೊಡ್ಡ ನಿರ್ದೇಶಕರು ಶ್ರೀರಾಮ್. ಇನ್ನೇನು ಬೇಕಾಗತ್ತೆ ಹೇಳಿ ಒಬ್ಬ ಕಲಾವಿದೆಗೆ? ಇಷ್ಟೊಂದು ಒಳ್ಳೆ ತಂಡ, ಹಾಗೆ ಕೆ ಮಂಜು ಅವರ ನಿರ್ಮಾಣ ಮಾಡಿದ್ದಾರೆ, ಬೇಕಾದಷ್ಟು ಒಳ್ಳೆಯ ಸಿನಿಮಾವನ್ನು ಮಾಡಿದ್ದಾರೆ, ಇದೊಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಒಂದು ವರ್ಷಗಳ ಕಾಲ ಚಿತ್ರೀಕರಣ ಮಾಡಿ ಆ ಚಿತ್ರೀಕರಣವನ್ನು ನೋಡಿ, ಯಾಕೆಂದರೆ ಉಪೇಂದ್ರ ಅವರು ಅಂತಂದರೆ ಅವರೊಬ್ಬ ನಿರ್ದೇಶಕರು ಕೂಡ, ಅವರು ತುಂಬ ಡೆಡಿಕೇಟೆಡು, ಒಂದು ಸಿನಿಮಾದ ಬಗ್ಗೆ ಅವರಿಗೆ ಸ್ಪಷ್ಟವಾದ ಚಿತ್ರಣ ಇದೆ, ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ನಟರು ಅವರು. ಸೊ ಅವ್ರ ಜೊತೆಯೇ ನನ್ನ ಮಗಳು ಇವತ್ತು ಬರ್ತಿದ್ದಾಳೆ, ಇಂಟ್ರೊಡ್ಯೂಸ್ ಆಗ್ತಿದ್ದಾಳೆ, ನನಗೆ ತುಂಬ ಸಂತೋಷ ಆಗಿದೆ. ನನ್ನ ಮಗಳಿಗೆ ಇನ್ನೇನು ಬೇಕು ಹೇಳಿ. ಸೊ ನಾನು ಇಲ್ಲ, ಆ್ಯಕ್ಟಿಂಗ್ ಟಿಪ್ಸ್ ಇಲ್ಲ, ಉಪೇಂದ್ರ ಅವರು ಇದ್ದರು, ನಿರ್ದೇಶಕರು ತುಂಬ ಒಳ್ಳೆಯ ನಿರ್ದೇಶಕರು, ನಾನು ಹೇಳಿದ್ದೀನಿ ನಿಮಗೆ, ತುಂಬ ಪೇಷನ್ಸ್ ಇದೆ ಅವರಿಗೆ. ಉಪೇಂದ್ರ ಅವರು ಭಾಳ ಪ್ರೀತಿಯಿಂದ, ಹೆಮ್ಮೆಯಿಂದ ಅವಳು ಹೆಗಲು ಮುಟ್ಟಿದ್ದು ವಿನಃ, ಅವರು ಉಪೇಂದ್ರ ಅವರು ಎಷ್ಟು ಚೆನ್ನಾಗಿ ಅವಳಿಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದು ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ಯಾಕೆಂದರೆ ಅವರು ನಿರ್ದೇಶಕರು ಆಗಿರೋದ್ರಿಂದ ಒಂದು ಹೊಸದಾಗಿ ಬಂದಿರತಕ್ಕಂಥ ಮಗು ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ ತುಂಬ ಕನ್ಸರ್ನ್ ಇಟ್ಟು ಅವಳನ್ನ ನಿರ್ದೇಶಕರು, ಉಪೇಂದ್ರ ಅವರು, ಇನ್ನೂ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ಸು, ಕೊರಿಯೋಗ್ರಾಫರ್ಸ್, ನಾನು ಎಲ್ಲರನ್ನೂ ಇಲ್ಲಿ ಸ್ಮರಿಸ್ಕೋತೇನೆ. ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಆ ಹುಡುಗಿಗೆ ಒಂದು ರೂಪುಗೊಳ್ಳಲಿಕ್ಕೆ, ಪ್ರತಿಯೊಬ್ಬರು ಒಂದೊಂದು ಕಲ್ಲು ಸುತ್ತಿಗೆ ಹೊಡೆದ ಮಾತ್ರ ಒಂದು ರೂಪುಗೊಳ್ಳುತ್ತಲ್ಲ, ಹಾಗೆ ಎಲ್ಲರ ಸಹಕಾರದಿಂದ ಆ ಮಗು ಒಂದು ಬರಲಿಕ್ಕೆ ಸಾಧ್ಯವಾಗ್ತಿದೆ. ನನಗೆ ನನ್ನ ಮಗಳೇ ಸರ್ವಸ್ವ ರೀ, ಇನ್ನೇನಿದೆ ಹೇಳಿ, ನಮಗೆ ನನ್ನ ಮಗು ಸರ್ವಸ್ವ. 22 ವರ್ಷ ನನ್ನ ಕನಸನ್ನು ಅದು ತನ್ನ ಕನಸಾಗಿ ನೋಡಿತ್ತು, ಅವಳ ಕನಸನ್ನು ನಾನು ನನ್ನ ಕನಸಾಗಿ ನೋಡಿದ್ದೀನಿ. ಹೀಗಿದ್ದಾಗ ನನಗಿರುವಂಥ ನನಗೆ ಬದುಕಿನಲ್ಲಿ ಬದುಕಿದ್ರ ಇನ್ನಷ್ಟು ಸಾಧಿಸ್ಬೇಕು, ಇನ್ನಷ್ಟು ಬದುಕಬೇಕು ಅನ್ನುವಂಥ ಆಸೆಯನ್ನು ಹುಟ್ಟಿಸ್ತವಳು ನನ್ನ ಮಗಳು. ಸೊ ನನ್ನ ಮಗಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ಒಳ್ಳೆ ಮಗು ಹೌದು, ಅದಕ್ಕೆ ಕಲ್ಮಶ ಅಂದರೆ ಗೊತ್ತಿಲ್ಲ. ಸೊ ಅದರಿಂದಾಗಿ ಎಲ್ಲ ತಾಯಿಯರು ಇಷ್ಟಪಡೋ ಹಾಗೆ ನಾನು ನನ್ನ ಮಗಳನ್ನು ತುಂಬ ಪ್ರೀತಿಸ್ತೇನೆ, ಆದರೆ ನನಗೆ ನನ್ನ ಮಗಳಂದ್ರೆ ಪ್ರಾಣ ಅಷ್ಟೇ. ನಾನು ಪ್ರೇಕ್ಷಕರಿಗೆ ಹೇಳೋದಿಷ್ಟೇ ರೀ, 40 ವರ್ಷ ನೀವು ನನ್ನನ್ನು ಸಾಕಿದ್ದೀರ, ನನ್ನನ್ನು ಸಲಹಿದ್ದು ಪ್ರೇಕ್ಷಕರು ಮತ್ತು ಮಾಧ್ಯಮದವರು, ನಾನು ಓಪನಾಗಿ ಹೇಳ್ತೀನಿ. ಯಾಕೆಂದರೆ ಅವತ್ತಿನ ಕಾಲವೂ ಚೆನ್ನಾಗಿತ್ತು, ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಹೆಣ್ಮಕ್ಕಳನ್ನು ತುಂಬ ಎನ್ಕರೇಜ್ ಮಾಡೋ ಅಂಥ ಕಾಲ, ಶ್ರೇಷ್ಠ ನಿರ್ದೇಶಕರಿದ್ದರು ಅವತ್ತಿನ ಕಾಲದಲ್ಲಿ. ನಿರ್ದೇಶಕರು ಹೊಸ ಪ್ರತಿಭೆಗಳನ್ನು ಅವರು ಆರಿಸೋರು, ಹೆಕ್ಕೋರು, ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೆಕ್ಕಿ ತೆಗೆಯುವಂಥ ಶಕ್ತಿ ಸಾಮರ್ಥ್ಯ ಇತ್ತು ಅವತ್ತಿನ ನಿರ್ದೇಶಕರಿಗೆ. ಆ್ಯಂಡ್ ಹೀರೋಗಳಿಗೆ, ಅವರು ಸೂಪರ್ ಹೀರೋ ಆದರೂ ಕೂಡ ಹೊಸೊಬ್ಬರನ್ನು ಅವರು ಸ್ವೀಕಾರ ಮಾಡುವವರು, ಹೊಸದು ಬರಲಿ ಅಂತ ಕಾಯೋರು, ಎಲ್ಲ ಹೊಸ ಪ್ರಯತ್ನಗಳಿಗೆ ಅವರು ಹೋರಾಟ ಮಾಡ್ತಿದ್ರು. ನಮ್ಮ ಉದ್ಯಮನೂ ಹಾಗೆ ಹಿಂದಿನ ದಿನಕ್ಕೆ ಹೋಗಬೇಕು ಅಂತ ನನಗಾಸೆ. ಯಾವತ್ತೂ ಹೊಸ ಪ್ರತಿಭೆಯನ್ನು ಹುಡುಕ್ತಾರೆ ಅಂದರೆ ನಿಮ್ಮಲ್ಲಿ ಆ ಶಕ್ತಿ ಇದ್ದಾಗ ಮಾತ್ರ. ನಾನು ಹೇಳಿದ್ನಲ್ಲ, ನನ್ನ ಸಿನಿಮಾ ಆವತ್ತು ರಿಲೀಸ್ ಆದಾಗ ನಾನು ಹೇಗಿದ್ದೆ, ಏನು ಎತ್ತ, ನನಗೊಂದು ನೆನಪಿಲ್ಲ. ಯಾಕಂದರೆ ನನಗೆ 13 ವರ್ಷ, ನನಗೇನೂ ಗೊತ್ತಿಲ್ಲ. ಒಂದೇ ಒಂದು ಗೊತ್ತಿತ್ತು, ಆ ಪಿಕ್ಚರಿಗೆ ಅವಾರ್ಡ್ ಬಂದಾಗ ಎಲ್ಲರೂ ಒಂಥರ ಖುಷಿಪಟ್ಟರು, ನಮ್ಮ ಆಪ್ತರೆಲ್ಲರಿಗೂ ಸಂತೋಷ ಪಟ್ಟರು. ಆಮೇಲೆ ಅವಾಗ ಅನ್ನಿಸ್ತು, ಓ ನನಗೆ ಬಂಗಾರದ ಪದಕ ಬೇರೆ ಶಿವರಾಮ್ ಕಾರಂತರು ತೊಡಿಸಿದ್ರು ಮುಂಬೈಯಲ್ಲಿ. ಆ ಪದಕ ನೋಡಿಬಿಟ್ಟು ನಾನು ಅಯ್ಯ ಇದು ಚಿನ್ನದ್ದಲ್ವಾ ಅಂತ ಹೇಳಿ ನಮಗಂದರೆ ಹುಡುಗಾಟ ಇತ್ತು.
ಗೊತ್ತಿರಲಿಲ್ಲ. ಈಗ ಈ ಮಕ್ಕಳಿಗಿರುವಷ್ಟು ಪ್ರಬುದ್ಧತೆ ನಮಗಿರಲಿಲ್ಲ.